ಮನ್ಯಾಧ್ಯಕ್ಷರು, ನಾವು ಒಂದೇ ಸೆಂಟೆನ್ಸ್ ಹೇಳ್ತಾನೆ, ಭಾಳ ಹೇಳಂಗಿಲ್ಲ. ಓಕೆ, ನಾನು ಒಬ್ಬ ರೈತ, ಜಮೀನ್ದೊಳಗೆ ಉತ್ಪಾದನೆ ಮಾಡುವಂಥ ಕೆಲಸ ನಾವು ಮಾಡೀವಿ. ಮೊದಲು ಎ ಪಿ ಎಂ ಸಿ ಇದ್ದಿದ್ದು ಇಲ್ಲಿ ಯಾವುದೋ ಕಾರಣಕ್ಕೆ ಅವರು ರೈತರದಾರ, ನಾ ಇಲ್ಲ ಅನ್ನಂಗಿಲ್ಲ. ಆದರೆ ರೈತರ ನಿಜವಾಗಿ ರಕ್ತ ಹೇರವ್ರು ಅಂದ್ರೆ ಎ ಪಿ ಎಂ ಸಿ ಮುಖಾಂತರ ಹೇರ್ತಾರೆ. ಇವರು ಬಂಡತನದಿಂದ ಸಮರ್ಥನೆ ಮಾಡ್ಕೋತಾರೆ, ಬಂಡತನ ಇವರು. ಅಲ್ಲ, ಬಂಡ ಗಿಂಡ ಇಲ್ಲ ಇಲ್ಲ, ಯಾಕೆ ಮಾಡಲಿಲ್ಲ ಈಗ ನೀವು ಅದಕ್ಕೆ ಯಾಕೆ ವಿರುದ್ಧ ಅಂತ ಆಯ್ತು ಮಾತಾಡ್ತೇನೆ ನಾನು ಬೇರೆ ಪಟೇಲ್ ಅವರು. ಮೋದಿ ಸೌದಿ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ಬಂಡತನ ಅಂತಂದ್ರೆ ಏನು? ಕೇಂದ್ರ ಸರ್ಕಾರ ವಾಪಸ್ ಕೊಡ್ತೀರಿ ಅಂತಾನೆ. ನಿಮ್ಮ ಮೋದಿಯವರು ಬಂಡತನ, ಅದು ನಿಮ್ಮ ಮೋದಿಯವರು ಬಂಡತನ, ಮೋದಿಯವರು ಬಂಡತನ, ಅದು ಅಬ್ಬಾಯ್ ನಿಮ್ಮ ಮೋದಿ ಬಂಡತನ, ಮೋದಿ ಬಿಹಾರ್ ಪಟೇಲ್ ಅವರೇ. ಗಣೇಶ್ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಶಿವಗಂಗ್ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಕೂತ್ಕೊಳ್ಳಿ. ಆಯ್ತು ಅವ್ರೆ, ಕೂತ್ಕೊಳ್ಳಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆಯ್ತು ಸಿರ್ಸೌದೆ, ಮಾತಾಡಿ ಒಂದ್ ಮಿನಿಟ್ ತಡ್ರಿ, ಬೇಗ ಮಾತಾಡಿ ಮುಗಿಸಿ, ಮಾತಾಡಿ ಮುಗಿಸಿ. ಡಾಕ್ಟ್ರೆ, ಅಧ್ಯಕ್ಷರೇ, ಸಂಬಂಧ ಈ ನಮ್ಮ ಸರ್ಕಾರ ಎ ಪಿ ಎಂ ಸಿ ಕಾಯ್ದೆ ಬಹಳ ಸೂಕ್ತ ಅದ. ನಾನು ಉದಾಹರಣೆ ಸಹಿತ ಹೇಳ್ತೀನಿ. ಆಯ್ತು, ಒಂದು ಕಾಯಿಪಲ್ಯ ಬುಕ್ತಿ ಹೋದ್ರ ಬಿಡಿ, ಮಾತಾಡಕ್ ಬಿಡ್ರಿ. ರೈತರ ಕಾಯಿಪಲ್ಯ ಬುಕ್ತಿ ಹೋದ್ರ ಹೊರಗೆ ಮಾರಲಾಕ್ ಕೊಡಂಗಿಲ್ಲ, ಅದನ್ನ ಹಿಡ್ಕೊಂಡು ಎ ಪಿ ಎಂ ಸಿ ಹೋಯ್ತಾರ, ದಂಡ ಹಾಕ್ತಾರ. ನಮ್ಮ ಬೆಳೆದ ಬೆಳೆಗಳಿಗೆ, ಜೋಳ, ಕಾಳು, ಬೆಲ್ಲ, ಈ ಬೆಳೆಗಳಿಗೂ ಸಹಿತ ನಿಮ್ಮ ಟ್ಯಾಕ್ಸ್ ಕಡಿಮೆ ಇರ್ಬೋದು, ಆ ಬಿಲ್ಲಿನ ಹಿಂದೆ ಮತ್ತೆ 2% ಟ್ಯಾಕ್ಸ್ ಹಾಕ್ತಾರ ರೈತರ ಕಡೆ ತಗೋತಾರ ಬಿಲ್ ಹಿಂದೆ. ಅದೇನು ಅಕೌಂಟ್ಗೆ ಬರಂಗಿಲ್ಲ ಕಮಿಷನ್. ಆಯ್ತು, ನಿಮ್ಮ ಇದಕ್ಕೂ ಜಮಾ ಆಗಂಗಿಲ್ಲ, ಕಮಿಷನ್ ಖರ್ಚು ಹಾಕ್ತಾರ. ಈ ರೀತಿ ರೈತರು ನೋಡ್ರಿ, ತಾನು ಬೆಳೆದ ಸ್ವಂತ ಬೆಳೆದ ಬೆಳೆ ಎ ಪಿ ಎಂ ಸಿಗೆ ಒಯ್ಯಬಾರ್ದು ಅಂತ ಇಲ್ಲಲ್ಲ ಆ ಕಾನೂನಿನೊಳಗೆ. ಅವ್ರು ಎ ಪಿ ಎಂ ಸಿಗರೇ ಮಾರಲಿ, ಅವರು ತೆರಿಗೆ ಮಂತ್ರಿ ಅವ್ರು ಹೇಳಿದ ವಿಚಾರ ಮಂತ್ರಿ ಉದ್ದಾರ ಕೊಡ, ನೀವು ಕೂತ್ಕೊಳ್ಳಿ, ಮಂತ್ರಿ ಉತ್ತರ ಕೊಡ್ತಾರೆ ಮಾಡ್ತಾರೆ. ಮನೆ ನಾವು ರೈತರ ಬೆಳೆ ಈಗ ಆಲ್ರೆಡಿ ಇದ್ದ ಕಾನೂನು ಎ ಪಿ ಎಂ ಸಿ ಆಗಿ ಒಯ್ಯಬಾರ್ದು ಅಂತ ಕಾನೂನು ಇಲ್ಲಲ್ಲ. ಅದು ಆಯ್ತು, ಅವ್ನು ಹೊರಗೆ ಮಾರ್ಕೆಟ್ನಾಗರ ಮಾರ್ಬೋದು, ಎ ಪಿ ಎಂ ಸಿ ಆಗರ ಮಾರ್ಬೋದು, ಎರಡೂ ಕಡೆ ಅವಕಾಶ ಕೊಟ್ಟದ್ರಿ ಹಿಂದಿನ ಕಾನೂನು. ಈಗ ಅದನ್ನ ಬಂದ್ ಮಾಡಿಡ್ತಾರೆ. ನಮ್ಮಲ್ಲಿ ಮಾರ್ಕೆಟ್ ಸಂಗ್ಲಿ ಮಾರ್ಕೆಟ್ ಅದ, ನೇರವಾಗಿ ಬೆಲ್ಲ, ನಮ್ಮ ಅರಿಶಿಣ ಒಯ್ತಾರ, ಆ ಗಾಡಿಗಳನ್ನು ಬೌಂಡ್ರಿಯಾಗಿ ಹಿಡಿತಾರೆ. ಹೆಂಗೆ ಈ ಮರಳು ಹಿಡಿತಾರ, ಹಂಗೆ ಹಿಡಿತಾರೆ, ಹಿಡಿದು ಅದಕ್ಕೆ ದಂಡ ಕಟ್ತಾರೆ. ಅದು ಯಾರೇ ವ್ಯಾಪಾರಸ್ಥರು ನುಕ್ಸಾನ ಮಾಡ್ಕೊಂಡು ವ್ಯಾಪಾರ ಮಾಡ್ತಾರನ್ನ, ಏ ಅದನ್ನು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ತಮಗ ಹೇಳ್ತಾನೆ ನಾನು. ಆಯ್ತು, ಅವ್ರಿಗೆ ಯಾವುದೇ ದಲಾಲಕೋರ ದಲಾಲಿ ತಾನು ನುಕ್ಸಾನ ಆಗಿ ಮಾಡಂಗಿಲ್ಲ, ಏನು ಹಾನಿ ಬರ್ತದೆ ಅದನ್ನು ರೈತರಿಗೆ ಹಾಕ್ತಾನೆ. ಓಕೆ, ಅದಕ್ಕೆ ನಂದೇನದ ಭಾಳ ಒಳ್ಳೆಯ ಕಾನೂನು ಅದ ಇದು. ಯಾಕಂದ್ರೆ ರೈತರಿಗೆ ಫ್ರೀಯಾಗಿ ತಾನು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಂಥ ವಸ್ತುವನ್ನು ಅವ್ ಎಲ್ಲಿ ಬೇಕಾದಲ್ಲಿ ಮಾರ್ಲಿಕ್ಕೆ ಪರ್ಮಿಷನ್ ಇರಬೇಕು. ಓಕೆ, ಅವ್ಗೆ ದಿಗ್ಬಂಧನೆ ಹಾಕ್ಬಾರ್ದು. ಓಕೆ, ಇಲ್ಲಾಂದ್ರೆ ಇದನ್ನು ಹಿಂಗೆ ಇದನ್ನು ರದ್ದು ಮಾಡಿ ಎ ಪಿ ಎಂ ಸಿ ಥ್ರೂನೆ ಹೋಗಂದ್ರೆ ಎಲ್ಲರೂ ಅವನ ಹಾದಿ ಒಳಗೆ ಹಿಡಿತಾರೆ. ಓಕೆ, ಹಾದಿ ಒಳಗೆ ಹಿಡಿದು ಅವನಿಗೆ ಮತ್ತೆ ಪೆನಾಲ್ಟಿ ಕಟ್ತಾರೆ, ಅದು ಟ್ಯಾಕ್ಸ್ ಅಲ್ದ ಕಮಿಷನ್ ಅಲ್ದ ಮತ್ತೆ ಪೆನಾಲ್ಟಿ ಕಟ್ತಾರೆ. ಈ ರೀತಿ ರೈತರ ಶೋಷಣೆ ನಡೀತದೆ. ಯಾಕೆ ಇವರಿಗೆ ಅರ್ಥ ಆಗವಲ್ದೋ ನನಗೆ ಗೊತ್ತಿಲ್ಲ. ಓಕೆ, ದಯಮಾಡಿ ಆ ಭಗವಂತ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಹಿಂದಿನ ಕಾನೂನು ಮುಂದುವರಿಸಿರತ್ನ ಅಂತ ಮುಖಾಂತರ ಅವಕಾಶ ಕೊಡಿ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್.